ಅಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ಯಾ? ಏನು ಯೋಚನೆ ಮಾಡಿ ಅದಕ್ಕೆ? ಯೋಚನೆ ಮಾಡೋಕ್ಕೇನೂ ಇಲ್ಲ, ನಿರಾಳವಾಗಿದ್ದೀನಿ. ನೋಡು, ಇದೇ ನಿನ್ನನ್ನು ತಪ್ಪು ಮನಸ್ಥಿತಿಗೆ ಕರ್ಕೊಂಡು ಹೋಗೋದು. ಚಿಂತೆ ಇಲ್ಲದೆ ಇರೋದು, ನಿರಾಳವಾಗಿರೋದು ಸರಿನೇ, ಆದರೆ ಈ ವೈರಾಗ್ಯ ಬಂದವ್ರ ಥರ ಶೂನ್ಯ ಭಾವದಿಂದ ಇರೋದಿದೆಯಲ್ವಾ, ಅದು ತಪ್ಪು ಕಣೆ. ಆಯ್ಕೆನೇ ಇಲ್ಲ ಅದಕ್ಕೆ. ನನ್ನ ಜೀವನದಲ್ಲಿ ಇವಾಗ ಏನೂ ಇಲ್ಲ, ಅದಂತೂ ಸತ್ಯ. ಯಾಕೆ ಹಾಗೆ ಅನ್ಕೋತೀಯ? ನಿನಗೆ ನಾವೆಲ್ಲ ಇದ್ದೀವಿ ಮನೆಯಲ್ಲಿ, ಅಮ್ಮ, ಅತ್ತಿಗೆ, ಸುಬ್ಬ ಎಲ್ಲರೂ ಇದಾರಲ್ವೇನೆ? ಸುಬ್ಬು ಅವ್ರು ದೂರ ಆಗ್ಬಿಟ್ಟಿದ್ದಾರೆ ಅದಕ್ಕೆ. ಅವ್ರನ್ನ ಯಾವತ್ತೂ ನಂಗೆ ಹತ್ರ ಆಗೋದೇ ಇಲ್ಲ. ಹಾಗೆ ಅನ್ಕೋಬಾರ್ದು ಕಣೆ, ಹಾಗೆ ಅನ್ಕೊಳ್ಳೋದೇ ತಪ್ಪು. ಎಲ್ಲ ಮುಗ್ದೋಯ್ತು ಅಂತ ನಾವು ಯಾವಾಗ ಅನ್ಕೋತೀವೋ, ಎಲ್ಲ ಮುಗ್ದೋಗೋದಕ್ಕೆ ಸಾಧ್ಯತೆಗಳು ಆವಾಗಲೇ ಹೆಚ್ಚಾಗ್ತಾ ಹೋಗೋದು. ಅದ್ರ ಬದಲಾಗಿ ನಮ್ಮಲ್ಲೇ ನಾವು ಛಲ ಧೈರ್ಯ ಎರಡನ್ನೂ ತಂದ್ಕೋಬೇಕು, ಮತ್ತೆ ಪ್ರೀತಿನ ಸಂಪಾದಿಸ್ಬೇಕು. ಸುಬ್ಬು ಅವ್ರು ಹೇಗೆ ಅಂತ ನಿಮಗೆ ಗೊತ್ತು, ಚಿಕ್ಕ ವಯಸ್ಸಿಂದನೂ ಜೊತೆಲೇ ಇದ್ದೀರಾ. ಅವ್ರು ಒಂದ್ಸತಿ ಮನ್ಸು ಮಾಡಿದ್ಮೇಲೆ ದೇವ್ರೇ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಪ್ರಣತಿ, ಆ ಹಠನೂ ನಿಮ್ಮ ಪ್ರೀತಿಯಿಂದ ಬದಲಾಯಿಸ್ಬೋದು ಕಣೆ. ಅಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ನೀನು ಅವನ ಮೇಲೆ? ಆ ಪ್ರೀತಿಯಿಂದ ಅವ್ನ ಕರ್ಗೆ ಕರಗ್ತಾನೆ ಪ್ರಣತಿ. ಪ್ರೀತಿನೇ ಬೇಕಾಗಿಲ್ಲ ಅವ್ರಿಗೆ. ಇನ್ನು ಕರ್ಗೋ ಪ್ರಶ್ನೆ ಎಲ್ಲಿಂದ ಬಂತದಕ್ಕೆ?